ಅಷ್ಟೇ ಅಲ್ಲ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಈಗ ಮಾತಾಡ್ಸಿದ್ರೆ ದವನ ಹುಣ್ಣಿಮೆ ಏನಾದ್ರು ಒಂದು ಮುಖ್ಯ ಕಾರಣ ಇರುತ್ತೆ ಅಂದ್ರೆ ನಮ್ದು ಹುಣ್ಣಿಮೆ ಆಗ್ಲಿ, ಅಮಾವಾಸ್ಯೆ, ಇನ್ನೊಂದ್ ತಿಥಿ, ಏಕಾದಶಿ ಮತ್ತೆ ಪ್ರದೋಷ, ಈ ತರದ್ದು ಇವೇ ನಮ್ಗೆ ಡೇಟ್ಸ್ ಇರುತ್ತೆ ಮಾಡ್ಲಿಕ್ಕೆ. ಸೊ ನಮ್ಮ ಸಂಸ್ಕೃತಿ ಪ್ರಕಾರ ಸೊ ಈ ತರದ್ದು ಒಂದು ವಿಶೇಷವಾದ ದಿನದಲ್ಲಿ ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಜಿಂದಾಲ್ ಇಂದ ಅಂದ್ರೆ ಎಚ್ ಎಸ್ ಟಿ ಇಲ್ಸೆ ಟೌನ್ಶಿಪ್ ಇಂದ ವಿರೂಪಾಕ್ಷ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗ್ತಾ ಇದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಣ. ಇಲ್ಲಿ ಪೂಜೆ ನಡೀತಾ ಇದೆ, ಈ ಪೂಜಾ ಕಾರ್ಯಕ್ರಮ ಮತ್ತೆ ಎಷ್ಟು ಜನ ಹೋಗ್ತಾರೆ ಸುಮಾರಾಗಿ ಇಲ್ಲಿಂದ 35 ಕಿಲೋಮೀಟರ್ ಆಗುತ್ತೆ ಪಾದಯಾತ್ರೆ ಹೋಗ್ತಾ ಇದಾರೆ. ಈ ಸಮ್ಮರ್ ಟೈಮಲ್ಲಿ ತುಂಬಾ ಪಾದಯಾತ್ರೆ ಮಾಡ್ತಾರೆ, ಇಲ್ಲಿಂದ ಶ್ರೀಶೈಲಕ್ಕೆ ಮಾಡ್ತಾರೆ, ಮತ್ತೆ ಹಲವಾರು ಮನೆ ದೇವರುಗಳಿಗೆ ಹಲವಾರು ರೀತಿಯಾದ ಮಾತಾಡ್ತಾರೆ. ಪ್ರತಿಯೊಂದಕ್ಕೂ ಒಂದು ಕಾರಣ ಇಲ್ಲದೆ ಕರೆಕ್ಟೇ ಸಮ್ಮರ್ ಟೈಮಲ್ಲಿ ಪಾದಯಾತ್ರೆ ಯಾರು ಮಾಡಲ್ಲ, ಆದರೆ ಈ ಟೈಮಲ್ಲಿ ಪಾದಯಾತ್ರೆ ಮಾಡೋದ್ರಿಂದ ತುಂಬ ಉಪಯೋಗ ಮತ್ತು ಆರೋಗ್ಯಕರವಾಗ ತುಂಬ ಉಪಯೋಗಗಳಿರ್ತವೆ. ಆದ ಕಾರಣ ಆಗಿನ ಕಾಲದಲ್ಲಿ ಆಗಿನ ಹಿರಿಯರು ಈ ರೀತಿಯಾದ ಒಂದು ತುಂಬ ಯಶಸ್ವಿಯಾಗಿ ತುಂಬ ಒಂದು ಅನುಕೂಲಕ್ಕಾಗಿ ಈ ರೀತಿ ಮಾಡಿರ್ತಾರೆ. ಪ್ರತಿ ಹಬ್ಬದಲ್ಲೂ ಪ್ರತಿ ಒಂದು ಹಣ್ಣು ಯಾವ ಸೀಸನ್ ಬರುತ್ತೋ ಯಾವ ಸೀಸನ್ನಲ್ಲೇ ಪಾದಯಾತ್ರೆ ಎಲ್ಲ ಮಾಡಬೇಕು, ಇದೇ ಸೀಸನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಜಿಂದಾಲ್ ಗತೆಯಿಂದ ಇಲ್ಲಿ ಜಿಂದಾಲ್ ಒಂದು ವತಿಯಿಂದ ಒಂದು ಗ್ರೂಪ್ ಮಾಡಿಕೊಂಡು ಪ್ರತಿ ವರ್ಷನೂ ಹೋಗ್ತಾರಂತೆ. ಈ ವರ್ಷನೇ ಮೊದಲಾಗಿ ಸ್ಟಾರ್ಟ್ ಮಾಡಿದರೆ ಈಗೇನೆ ಮುಂದುವರಲಿ ಚೆನ್ನಾಗಾಗಲಿ ಅಂತ ಎಲ್ಲರೂ ಬಯಸೋಣ. ಈಗ ಎಷ್ಟು ಜನ ಅಂದ್ರೆ ಸುಮಾರಾಗಿ ಒಂದು 15 ಜನ ಹೋಗ್ತಾ ಇದ್ದಾರೆ, ಅವನ್ನೆಲ್ಲ ಮಾತಾಡ್ಸೋಣ. ಪೂಜೆ ಮಾಡ್ತಾ ಇದ್ದಾರೆ, ಪೂಜೆಯಲ್ಲಿ ನೋಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಮುಂದೆ ನಿಂತ್ಕೊಂಡಿದ್ರೆ ನೋಡಿಲ್ಲ ಟವಲ್, ಜಯ ಶ್ರೀರಾಮ್ ಅಂತ ಬಂದ. ಜಯ ಶ್ರೀರಾಮ್, ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಈಗ ಮಾತಾಡ್ಸೋಣ ಅವ್ರನ್ನ, ಅಂದ್ರೆ ಎಕ್ಸ್ಪೀರಿಯನ್ಸ್ ಯಾವ್ದಿರುತ್ತೆ ಅಂತ ಮೊದಲೇ ವರ್ಷ ಅಂತ ಹೇಳ್ತಾರೆ. ನೋಡೋಣ ಅವ್ರ ಮತ್ತಿಂದ ಏನು ಮಾತಾಡ್ತಾರ ಅಂತ. ಎಲ್ರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರಯತ್ನ, ಅಂದ್ರೆ ನಾರ್ಮಲ್ ಎಲ್ಲ ಹೋಗ್ತಾ ಇದ್ರು, ಬಟ್ ಇಲ್ಲಿ ನಮ್ಮ ಟೌನ್ಶಿಪ್ ಎಂಪ್ಲಾಯೀಸ್ ಅಂದ್ರೆ ಜೆ ಎಸ್ ಡಬ್ಲ್ಯೂ ಅಲ್ಲಿ ಏನಿದ್ದಾರೆ ಅವ್ರನ್ನೆಲ್ಲ ಸೇರ್ಕೊಂಬಿಟ್ಟು ಒಂದು ಪಾದಯಾತ್ರೆ ಮಾಡೋಣ ಅಂತ. ಇದು ಫಸ್ಟ್ ವರ್ಷ. ಪ್ರತಿ ವರ್ಷ ಇನ್ಮೇಲಿಂದ ಎಲ್ಲರೂ ಹಂಪಿ ಅಂದ್ರೆ ದವನ ಹುಣ್ಣಿಮೆ ಏನಾದ್ರು ಒಂದು ಮುಖ್ಯ ಕಾರಣ ಇರುತ್ತೆ ಅಂದ್ರೆ ನಮ್ದು ಹುಣ್ಣಿಮೆ ಆಗ್ಲಿ, ಅಮಾವಾಸ್ಯೆ, ಇನ್ನೊಂದು ತಿಥಿ, ಏಕಾದಶಿ ಮತ್ತು ಪ್ರದೋಷ, ಈ ತರದ್ದು ಇವೇ ನಮ್ಗೆ ಡೇಟ್ಸ್ ಇರುತ್ತೆ ಮಾಡ್ಲಿಕ್ಕೆ. ಸೊ ನಮ್ಮ ಸಂಸ್ಕೃತಿ ಪ್ರಕಾರ ಸೊ ಈ ತರದ್ದು ಒಂದು ವಿಶೇಷವಾದ ದಿನದಲ್ಲಿ ಹೋಗ್ಬೇಕಂತ. ಅದಕ್ಕೆ ನಾಳೆ ದವನ ಹುಣ್ಣಿವಿದೆ, ಅವಕ್ಕೆ ಹಂಪಿ ವಿರೂಪಾಕ್ಷೇಶ್ವರದ ತೇರಿದೆ, ಜೋಡಿ ತೇರಿರುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಎಲ್ಲರೂ ಮೊದಲನೇ ವರ್ಷದ್ದು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಒಂದು ಪ್ರಯತ್ನ. ಇದಕ್ಕೆ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿತ್ತು, ಕೇಳಿದ್ವಿ ಬಟ್ ಎಲ್ಲ ಅದು ಅಷ್ಟೊಂದು ಬಂದಿಲ್ಲ, ನೆಕ್ಸ್ಟಿಂದ ಜಾಸ್ತಿ ಆಗ್ತಾರೆ ಅಂತ ಅಂದ್ಕೊಳ್ತೀವಿ. ಸೊ ಇದೊಂದು ಹೊಸ ಪ್ರಯತ್ನ, ಈ ಥರದ್ದೆಲ್ಲರೂ ನೀವು ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಜಾಯ್ನ್ ಆಗಿ ನಿಮ್ಮ ಕಡೆ ಏನಾಗುತ್ತೆ ಎಲ್ಲರೂ ಎಲ್ಲೆಲ್ಲ ಆಗುತ್ತೆ ಆ ಥರ ಆನ್ಗೈನ್ ಮಾಡ್ಕೊಂಡು ಹೋಗ್ತಾ ಇರಿ ಅಂತೇಳಿ ನಮಸ್ಕಾರ ಸರ್ವೇ ಜನ ಸುಖಿದಂಬೋದು. ಅಂದರೆ ಏನಾದರೂ ವೆಹಿಕಲ್ ತಗೊಂಡೋಗ್ತಿದ್ದೀರಾ, ಏನನ್ನ ಸ್ನ್ಯಾಕ್ಸ್ ಎಲ್ಲ ಬ್ಯಾಗ್ ತಗೊಂಡೋಗ್ತೀರಾ, ವೆಹಿಕಲ್ ಮಾಡ್ಕೊಂಡು ಹೋಗ್ತೀರಾ, ಅಂದರೆ ಮಾಮೂಲಾಗಿ ಬ್ಯಾಗ್ ತಗೊಂಡು ಹೋಗ್ತಿದ್ದೀರಾ ಇಲ್ಲ ನಿಮ್ದು ವೆಹಿಕಲ್ ಏನೋ ಬರುತ್ತಾ? ಇಲ್ಲ, ನಮ್ದು ಯಾವುದೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಬ್ಬರು ನಮ್ಮ ಸ್ನೇಹಿತರು ಸೇವೆ ಮಾಡ್ಬೇಕೆಂಬ ಅಭಿಲಾಷೆಯಿಂದ ಅವರು ಸ್ವಲ್ಪ ನಮಗೆ ಮಾರ್ಗ ಮಧ್ಯೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ, ಉಳಿದಿದ್ದೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲ ಪಾದಯಾತ್ರೆ ಮಾಡಿಕೊಂಡು ಪೂರ್ತಿ ಹಂಪಿವರೆಗೂ ನಡ್ಕೊಂಡೇ ಹೋಗ್ತೀವಿ. ಎಲ್ಲಿ ವೆಹಿಕಲ್ ದಾರಿ ಉದ್ದಕ್ಕೂ ಭಕ್ತಾದಿಗಳ ಆಸೆಯಂತೆ ಅವರು ಊಟ ಕೊಡ್ತಾ ಇದ್ದಾರೆ. ವಿವಿನಗರ್ ಬೇಕರಿ ಪ್ರವೀಣ್ ಅಂತ ಹೇಳ್ಬಿಟ್ಟು ದಾವಣಗೆರೆ ಅವರು, ಮತ್ತೆ ಇಲ್ಲಿ ನಮ್ಮ ಎಚ್ ಎಸ್ ಟಿ ತರಕಾರಿ ಹಣ್ಣು ಕಿರಣ ಅವರು ಇಲ್ಲಿ ಹೋಗೋರಿಗೆ ಕೆಲವೊಂದು ಹಣ್ಣುಗಳು ಕೊಡ್ತಾ ಇದಾರೆ, ಹಣ್ಣುಗಳು ವಿತರಣೆ ಮಾಡ್ತಾರೆ. ಇಷ್ಟೇ ಅವ್ರು ಭಕ್ತಾದ ಅವ್ರ ಆಸೆ ನಾವೇನು ಕೇಳಿಲ್ಲ, ಅವ್ರು ಭಕ್ತಿಯಿಂದ ಕೊಡ್ತಾ ಇದಾರೆ. ಇಷ್ಟೇ, ಹರ ಹರ ಮಹಾದೇವ್. ಮೊದಲೇ ವರ್ಷ ತುಂಬಾ ಸಕ್ಸಸ್ ಆಗಲಿ, ಎಲ್ಲ ಕಾಣಲಿ ಅಂತ ಬಯಸೋಣ. ಏನಕ್ಕಂದ್ರೆ ಮುಂದೆ ವರ್ಷ ಇನ್ನು ಆದಷ್ಟು ಜನ ಭಕ್ತಾದಿಗಳು ಸೇರಲಿ, ಇದೇ ಕಾರ್ಯಕ್ರಮಗಳು ಇಂಥ ರೀತಿ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ನಡೀಲಿ, ಮುಂದೆ ಚೆನ್ನಾಗಾಗಲಿ ಅಂತ ಎಲ್ಲರೂ ಬಯಸೋಣ. ಏನಕ್ಕಂದ್ರೆ ಹಿಂದೂ ಧರ್ಮ ಒಂದು ಈ ರೀತಿ ಕಾರ್ಯಕ್ರಮಗಳು, ಈ ರೀತಿ ಪೂಜೆಗಳು ತುಂಬ ಕಡಿಮೆ ಆಗ್ತಾ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಕಡಿಮೆ ಆಗೋ ಸಮಯದಲ್ಲಿ ಇಂಥ ಟೈಮಲ್ಲಿ ಪಾದಯಾತ್ರೆ ಮಾಡಿಕೊಂಡು 35 ಕಿಲೋಮೀಟರ್ ನಡೀತಾ ಹೋಗ್ತಾ ಇದ್ದಾರೆ. ಅವರೆಲ್ಲ ಒಳ್ಳೇದಾಗಲಿ, ಶುಭವಾಗಲಿ. ಇಂಥ ರೀತಿ ಅದ್ಭುತ ಕಾರ್ಯಕ್ರಮಗಳು ಇದೆಲ್ಲ ಯಾರಾದರೂ ಭಾಗವಹಿಸಿದಾರೋ ಅವ್ರಿಗೆ ತುಂಬ ಒಳ್ಳೇದಾಗಲಿ ಅಂತೆಲ್ಲ ಬಯಸೋಣ. ಮುಂದಿನ ವರ್ಷ ನೀವು ಇದೇ ಪಾದಯಾತ್ರೆಗೆ ಎಲ್ಲರೂ ಭಾಗವಹಿಸೋಣ, ನಾವು ಇನ್ಕ್ಲೂಡಿಂಗ್ ಆಗಿ ಎಲ್ಲರೂ ಭಾಗವಹಿಸೋಣ, ಎಲ್ಲರೂ ಸಕ್ಸಸ್ ಮಾಡೋಣ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನು ಅಲ್ಲಿ ಕಾಯ ಹೊಡೆದು ಎಲ್ಲ ಪ್ರಸಾದ ಅನಿಸ್ತಾ ಇದ್ರು. ಆ ಟೈಮಲ್ಲಂತೂ ಹರ ಹರ ಮಹಾದೇವ ಅಂತ ಎಲ್ಲರೂ ಕೂಗ್ತಾ ಇದ್ರು. ಜೊತೆಗೆ ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಬಯಸೋಣ. ಇನ್ನೊಂದು ವಿಶೇಷ ಒಂದು ಮನವಿ ಏನಕ್ಕಂದರೆ,
ಮಾಡಲ್ಲ, ಪಾದಯಾತ್ರೆ ಮಾಡದೇ ಇರೋರು ಇಂಥವ್ರಿಗೆ ಒಂದು ಸಹಾಯ ಇರಲಿ, ಏನಕ್ಕಂದರೆ ಅವ್ರಿಗೆ ಊಟ ವ್ಯವಸ್ಥೆ ಆಗಲಿ, ಇನ್ನೂ ಬೇರೆ ವ್ಯವಸ್ಥೆ ಆಗಲಿ, ಯಾವುದೋ ಒಂದು ವ್ಯವಸ್ಥೆ ಅವ್ರಿಗೆ ಮೇನ್ ಆಗಿ ಸಪೋರ್ಟ್ ಸಿಗಬೇಕು. ಕಾರಣ ಇಷ್ಟೇ, ಸ್ವಲ್ಪ ಪೂಜೆ ಪುನಸ್ಕಾರ ಕಡಿಮೆ ಆಗುವ ಸಮಯದಲ್ಲಿ ಹೋಗ್ತಾ ಇದ್ದಾರೆ ಪಾದಯಾತ್ರೆ ಮಾಡಿಕೊಂಡು. ಅಂದರೆ ಚಿಕ್ಕ ಮಕ್ಕಳಿಗೆ ಇನ್ನೂ ಇರೋರಿಗೆ ಒಂದು ಇನ್ಸ್ಪಿರೇಷನ್ನು, ಒಂದು ವೈಯಕ್ತಿಕ ಒಂದು ವಿಚಾರ ಬಂದಾಗ, ಈ ರೀತಿಯಾದಾಗ ಅವ್ರಿಗೆ ಒಂದು ಧರ್ಮದ ಮೇಲೆ ಆಗಲಿ, ಒಂದು ಪೂಜೆ ಪುನಸ್ಕಾರಗಳ ಮೇಲೆ ಆಗಲಿ, ಒಂದು ನಂಬಿಕೆ ಅನ್ನೋದು ಬರುತ್ತೆ, ಅವರ ಮುಂದೆ ಹೋಗೋಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಖಂಡಿತವಾಗಲಾಗುತ್ತೆ. ಆದ ಕಾರಣ ಈ ರೀತಿ ಮಾಡೋರಿಗೆ, ಈ ರೀತಿ ಒಂದು ವ್ಯವಸ್ಥೆಯನ್ನು ಕಾಪಾಡೋರಿಗೆ ಖಂಡಿತವಾಗಲಿ ನಿಮ್ಮ ಸಪೋರ್ಟು ಸಹಾಯ ಇದ್ದೇ ಇರುತ್ತೆ. ಮಾಡಿ ಏನಕ್ಕಂದರೆ ಇಂಥ ಸಹಾಯ ಮಾಡಿದ್ರೆ ನೀವು ಒಂಥರ ಪಾದಯಾತ್ರೆ ಹೋದಂಗೆ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್. ಜಯ ಶ್ರೀರಾಮ್.